ಮಲ್ಲಿಗೆ ಹೂ ತರ ಇದೆ ಚೆನ್ನಾಗಿ ಫ್ಲಫಿ ಆಗಿ ಹಾಗೆ ಬರ್ತಾ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಕೈಯಲ್ಲಿ ಮುಟ್ಟಿದಾಗ ಬೆಣ್ಣೆ ತರ ಇರುತ್ತೆ ಇದು ಹಾಗೆ ನೋಡಿ ನೀರಲ್ಲಿ ಹಾಕ್ತಾ ಇದ್ದೀನಿ ಈ ತರ ತೇಲಬೇಕು ನೀರಲ್ಲಿ ಮಿಕ್ಸ್ ಆಗಬಾರದು ಇಡ್ಲಿ ಒಂದೇ ತರ ಇಡ್ಲಿ ತಿಂದು ಬೇಜಾರಾಗಿರಬಹುದು ಇಲ್ಲ ಅಂದ್ರೆ ಇಡ್ಲಿ ತಟ್ಟೆ ಇಲ್ಲದೇ ಇರಬಹುದು ಇದರಲ್ಲೇ ಇಡ್ಲಿ ಮಾಡ್ಕೊಳ್ಳೋಣ ಇವತ್ತು ಇದು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಏನು ಸಾಫ್ಟ್ ಇದೆ ನೋಡಿ ಸ್ಪಾಂಜ್ ತರ ಇದೆ ನೋಡಿ ಹೇಗಿದೆ ಈ ಕೇಕ್ ತರ ಬಂದಿದೆ ನೋಡಿ ಅದು ಇಡ್ಲಿ ಮೇಲೆ ಈ ತರ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅದರ ಮೇಲೆ ನಮ್ಮ ಕುರ್ಮಾ ಹಾಕೊಳ್ಳೋಣ ಈಗ ವಾವ್ ನೋಡಿ ಏನು ಸಾಫ್ಟ್ ಆಗಿದೆ ಆ ಇಡ್ಲಿ ಮೇಲೆ ಹೇಗೆ ಕೋಟಿಂಗ್ ಗೊತ್ತಾಗ್ತಾ ಇದೆಯಾ ಅದು ಅದು ಇಳಿಬರ್ದು ಸಾಂಬಾರ್ ತರ ಕೆಳಗಡೆ ಇಳಿಬರ್ದು ಅದಕ್ಕೆ ಇದನ್ನ ಕುರ್ಮಾ ಅಂತ ಹೇಳೋದು ನಾವು ಎಕ್ಸ್‌ಪೀರಿಯನ್ಸ್ ಕಾಂಟ್ ಎಕ್ಸ್‌ಪ್ಲೇನ್ ಅಂತ ಹೇಳ್ತಾರಲ್ಲ ಆ ತರ ಒಂದು ವಿಷಯ ಇದು ಅದು ಎಕ್ಸ್‌ಪೀರಿಯನ್ಸ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಮಸ್ಕಾರ ನಾನು ನಿಮ್ಮ ನವೀನ್ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಹೊಸ ವಿಶೇಷ ಏನು ಕತೆ ಅಂತ ಅನ್ಕೊಂಡ್ರಾ ಹೋದ್ಸಲಿ ನಾವು ತಟ್ಟೆ ಇಡ್ಲಿನು ಇನ್ಸ್ಟೆಂಟ್ ಸಾಂಬಾರ್ ಮಾಡಿದ್ದೋ ನಾವು 1 ಮಿಲಿಯನ್ ವ್ಯೂಸ್ ಆಗಿದೆ ಅದು 10 ಲಕ್ಷ ಜನಕ್ಕಿಂತ ಜಾಸ್ತಿ ಜನ ನೋಡಿದ್ದಾರೆ ಅದರಲ್ಲಿ ಎಷ್ಟೋ ಜನ ನಮಗೆ ಕಮೆಂಟ್ ಮಾಡಿದ್ದಾರೆ ಎಷ್ಟೋ ಜನ ನಮಗೆ ಬಂದು ಫೋನ್ ಮಾಡಿ ಹೇಳ್ತಾರೆ ಜನಕ್ಕೆ ತುಂಬಾ ಇಷ್ಟ ಆಗಿದೆ ಅದೇ ತರದಲ್ಲೇ ಇಡ್ಲಿ ಸಾಂಬಾರ್ ಹಾಗೆ ಬಂದಿದೆ ಮನೆಯಲ್ಲಿ ಸೋ ಅದಕ್ಕೋಸ್ಕರ ಇಷ್ಟೊಂದು ಖುಷಿಯಾಗಿ ನಮ್ಮಲ್ಲಿ ಹಂಚಿಕೊಳ್ಳತಾ ಇದ್ದಾರೆ ಅವರು ಅದೇ ತರ ಇವತ್ತು ಸಾಫ್ಟ್ ಆಗಿ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತ ಇಡ್ಲಿ ಮಾಡೋಣ ಅಂತ ಇದ್ದೀವಿ ಕೆಲವು ಹೋಟೆಲ್ಗಳಲ್ಲಿ ಇನ್ನೂ ಸಾಫ್ಟ್ ಆಗಿರುತ್ತೆ ಇಡ್ಲಿಗಳು ಗೊತ್ತೇ ಆಗೋದಿಲ್ಲ ಅದು ಏನು ಹಾಕಿದ್ದಾರೆ ಇದರಲ್ಲಿ ಅಂತ ಏನು ಹಾಕಿರೋದಿಲ್ಲ ಅದು ಆ ವಿಧಾನನ ನಾವು ಇವತ್ತು ಹೇಳ್ಕೊಡ್ತೀವಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ತುಂಬಾ ಇಷ್ಟಪಡ್ತೀರಾ ನೀವು ಮನೆಯಲ್ಲಿ ಚಿಕ್ಕ ಚಿಕ್ಕ ಇಡ್ಲಿ ಸಾಫ್ಟ್ ಸಾಫ್ಟ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಹೇಳ್ಕೊಡ್ತೀವಿ ಇದು ಸೇಲಂ ರೈಸ್ ಅಂತ ಹೇಳ್ತಾರೆ ಇದು ಎಲ್ಲಾ ಅಂಗಡಿಗಳಲ್ಲೂ ಸಿಗುವಂತದ್ದು ಸೇಲಂ ರೈಸ್ ಸಿಗಲಿಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ ಸೊಸೈಟಿಗಳಲ್ಲಿ ರೈಸ್ ಕೊಡ್ತಾರೆ ಆ ರೈಸ್ ಅನ್ನು ತಗೊಂಡೆ ನಾವು ಮಾಡಬಹುದು ಆ ರೈಸ್ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಅದು ತುಂಬಾ ವೈಟ್ ಆಗಿ ಕೂಡ ಬರುತ್ತೆ ಅದು ನೀವು ಅದನ್ನ ಯೂಸ್ ಮಾಡಿ ಇನ್ನು ಚೆನ್ನಾಗಿ ಬರುತ್ತೆ ಅದು 6 ಗ್ಲಾಸ್ ರೈಸ್ ಮಾರ್ ಗ್ಲಾಸ್ ರೈಸ್ ತಗೊಂಡಿದ್ದೀವಿ ಓಟ್ಸಲ್ಲ ನಾವು ತೋರಿಸಿದ ಇಡ್ಲಿಯಲ್ಲಿ ಅವಲಕ್ಕಿ ಸಬ್ಬಕ್ಕಿ ಇದನ್ನೆಲ್ಲ ನಾವು ಒಟ್ಟಿಗೆ ನೆನೆಸ್ಕೊಂಡಿದ್ದು ಇದನ್ನ ಆ ತರ ಅಲ್ಲ ಅಕ್ಕಿ ಬೇರೆ ನೆನೆಸ್ಕೊಬೇಕು ಉದ್ದಿನ ಬೇಳೆ ನೆನೆಸ್ಕೊಬೇಕು ಆಡಿಸೋದು ಹಾಗೇನೇ ಉದ್ದಿನ ಬೇಳೆ ಫಸ್ಟ್ ಆಡಿಸ್ಕೊಬೇಕು ಅಕ್ಕಿನ ಆಮೇಲೆ ಆಡಿಸ್ಕೊಬೇಕು 1 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಅಳತೆ ಹೀಗೆ ಇರಬೇಕು 6 ಗ್ಲಾಸ್ ಅಷ್ಟು ಅಕ್ಕಿಗೆ 1 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ 1 ಚಮಚದಷ್ಟು ಮೆಂತೆ ಮೆಂತೆ ಜಾಸ್ತಿ ಬೇಡ 1 ಚಮಚದಷ್ಟು ಮೆಂತೆ ತಗೊಂಡಿದ್ದೀವಿ ಅಕ್ಕಿನ ನೆನೆಸ್ತಾ ಇದ್ದೀವಿ ಇವಾಗ ಒಂದು 5 ಗಂಟೆ ಟೈಮ್ ನೆನೆಯಲಿ ಇದು ಅಕ್ಕಿ ಯಾವಾಗಲೂ ಸ್ವಲ್ಪ ಜಾಸ್ತಿ ನೆನೆಯಬೇಕು ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ ಕಲ್ಗಳಿರುತ್ತೆ ಅದನ್ನೆಲ್ಲ ಫಸ್ಟ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಹಾಗೆ ನೆನೆಸಕ್ಕೆ ಹೋಗಬೇಡಿ ಸಣ್ಣ ಟಿಪ್ಸ್ ಅಷ್ಟೇನೇ ಇದು ಚೆನ್ನಾಗಿ ತೊಳಿರಿ ಒಂದು 3-4 ಸಲ ತೊಳೆದಾಗ ಬೆಳ್ಳಗಾಗುತ್ತೆ ಆ ರೈಸ್ ನಾವು ಅಷ್ಟೇನೆ ಇದನ್ನ 4-5 ಸಲ ತೊಳ್ಕೊಂತೀವಿ ಬೆಳ್ಳಗಾಗುತ್ತೆ ಉದ್ದಿನ ಬೇಳೆ ಆಡಿಸೋದಿಕ್ಕೆ 1 ಗಂಟೆ ಮುಂಚೆ ನೆನೆಸ್ಕೊಳ್ಳಿ ಜಾಸ್ತಿ ಉದ್ದಿನ ಬೇಳೆ ನೆನೆಯೋದೇನು ಬೇಕಾಗಿಲ್ಲ 1 ಅವರ್ ಮುಂಚೆ ನೆನೆಸ್ಕೊಂಡು ಆಡಿಸ್ಕೊಳ್ಳಿ ಉದ್ದಿನ ಬೇಳೆ ಹಾಕ್ತಾ ಇದೀನಿ 1 ಅವರ್ ನೆನೆಸಿಟ್ಟಿದ್ದು ಉದ್ದಿನ ಬೇಳೆ ಇದು ಕರೆಕ್ಟ್ ಸಾಕು 1 ಅವರ್ ಸಾಕು ಚೆನ್ನಾಗಿ ರುಬ್ಕೊಬೇಕು ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂತಾ ಹೋಗಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತಾ ಹೋಗಿ ಒಂದು ಅರ್ಧ ಗಂಟೆಲಿ ಚೆನ್ನಾಗಿ ಫ್ಲಫಿ ಆಗಿ ಹಾಗೆ ಬರ್ತಾ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಕೈಯಲ್ಲಿ ಮುಟ್ಟಿದಾಗ ಬೆಣ್ಣೆ ತರ ಇರುತ್ತೆ ಇದು ಈ ಅದ ಬರಬೇಕು ಇದು ಈ ತರ ಬಂದ್ರೆ ನಿಮ್ಮ ಇಡ್ಲಿಗೆ ಒಳ್ಳೆ ಬ್ಯಾಟರ್ ರೆಡಿ ಅಂತ ಅರ್ಥ ಹಾಗೆ ನೋಡಿ ನೀರಲ್ಲಿ ಹಾಕ್ತಾ ಇದ್ದೀನಿ ತೇಲುತ್ತೆ ನೋಡಿ ಈಗ ಈ ತರ ತೇಲಬೇಕು ನೀರಲ್ಲಿ ಮಿಕ್ಸ್ ಆಗಬಾರದು ಈಗ ನೋಡಿ ಉದ್ದಿನ ಬೇಳೆ ತಗದ್ಬಿಟ್ಟು ಇದೇ ಗ್ರೈಂಡರ್ ಗೆ ಮತ್ತೆ ಅಕ್ಕಿ ಹಾಕೊಂಡ್ತಾ ಇದೀವಿ ಅಕ್ಕಿ ಒಂದು 5 ಅವರ್ ಆಗಿದೆ ನೆನೆಸಿಟ್ಟು ಜಾಸ್ತಿ ಅನ್ನು ಇದೇನು ಆಡಿಸೋದು ಬೇಕಾಗಿಲ್ಲ 10 ನಿಮಿಷ ಅಷ್ಟೇನೆ ಈಗ ಅಕ್ಕಿ ರೆಡಿ ಆಗಿದೆ ನೋಡಿ ಈ ತರ ರವೆ ರವೆ ಆಗಿರಬೇಕು ಈಗ ಉದ್ದಿನ ಬೇಳೆ ಆಡಿಸ್ಕೊಂಡಿರೋಂತದನ್ನ ಮತ್ತೆ ಇದರ ಜೊತೆಲಿ ಮಿಕ್ಸ್ ಮಾಡಿಬಿಡೋಣ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡ್ತಾ ಇದೀವಿ ನಾವು ಒಂದು 2 ನಿಮಿಷ ಇದೇ ಗ್ರೈಂಡರ್ ಅಲ್ಲಿ ಹಾಕಿ ಇದನ್ನ ರುಬ್ಬೋಣ
ಏನಿಲ್ಲ, ಅದು ಜಸ್ಟ್ ಮಿಕ್ಸ್ ಆಗಬೇಕಷ್ಟೇ. ನಮಗೆ ಹಿಟ್ ರೆಡಿಯಾಗಿದೆ. ಹಿಟ್ಟನ್ನು ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಬೇಡಿ, ಯಾಕಂದರೆ ಉಬ್ಬುತ್ತಿದ್ದು. ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ, ಯಾಕೆ ಇಲ್ಲಾಂದರೆ ಬೆಳಿಗ್ಗೆ ಉಬ್ಬಿ ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಟ್ಟಿರುತ್ತೆ. ನೋಡಿ, ಅದೇ ಥರ ನಾವು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಿ. ಇದನ್ನು ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದೀವಲ್ಲ, ಒಂದು 8 ಅವರು ಅದು ಸ್ವಲ್ಪ ಉಳಿ ಬರಬೇಕು. ಉಳಿ ಬರುತ್ತೆ, ಉಬ್ಬುತ್ತೆ. ನೋಡಿ, ಇದರಲ್ಲಿ ನಾವು ಯಾವುದೇ ಥರ ಅವಲಕ್ಕಿ ಯೂಸ್ ಮಾಡಿಲ್ಲ, ಸಬ್ಬಕ್ಕಿ ಯೂಸ್ ಮಾಡಿಲ್ಲ, ಅನ್ನ ಯೂಸ್ ಮಾಡಿಲ್ಲ, ಸೋಡಾ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಇದು ಬೇರೆ ವಿಧಾನವೇ ಬೇರೆ, ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. 8 ಅವರು ನಾವು ರುಬ್ಬಿದ ಮೇಲೆ 8 ಅವರು ನಾವು ಇದೇ ಪಾತ್ರೆಯಲ್ಲಿ ಇಟ್ಟಿದ್ದು ಚೆನ್ನಾಗಿ ಫ್ಲಫ್ ಆಗಿ ಬಂದಿದೆ ನೋಡಿ, ಹೇಗೆ ಬಂದಿದೆ. ಈ ಹದ ಬರಬೇಕು. ಹಿಟ್ಟು ರೆಡಿಯಾಗಿದೆ, ಇಡ್ಲಿ ಶುರು ಮಾಡ್ಕೊಳ್ಳೋಣಲ್ಲ. ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಅದು ಕುದಿಯುವಾಗ ಇಡ್ಲಿ ಟಚ್ ಆಗುತ್ತೆ, ಇಡ್ಲಿ ನೀರು ನೀರು ಆಗಿಬಿಡುತ್ತೆ. ಹಳೆ ಕಾಲದಲ್ಲೆಲ್ಲ ಬಟ್ಟೆ ಹಾಕ್ತಾಯಿದ್ರು, ಈಗ ಎಲ್ಲ ನಾನ್ ಸ್ಟಿಕ್ ಬಂದುಬಿಟ್ಟಿದೆ, ಯಾರೂ ಬಟ್ಟೆನ ಯೂಸ್ ಮಾಡಲ್ಲ. ಕಾರಣ ಏನಂತ ಹೇಳಿದ್ರೆ, ಬಟ್ಟೆ ಒಗೆಯೋರು ಯಾರೂ ಇಲ್ಲ. ಅಕಸ್ಮಾತ್ ನಾವೇನಾದರೂ ಗಂಡಸರು ಬಟ್ಟೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅದನ್ನು ನಾವೇ ಒಗಿಬೇಕು. ಆಮೇಲೆ ಬಟ್ಟೆ ಇದ್ದರೆ ಬಟ್ಟೆ ಹಾಕ್ಕೊಳ್ಳಿ, ತೆಗಿಯೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಜನರ ಮನೆಯಲ್ಲಿ ಇಡ್ಲಿ ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿರ್ಬೋದು, ಇಲ್ಲ ಅಂದರೆ ಇಡ್ಲಿ ತಟ್ಟೆ ಇಲ್ಲದೇ ಇರ್ಬೋದು. ಸೊ ಅಂಥವ್ರಿಗೆ ಈ ಥರ ಮನೇಲಿ ಬೌಲು ಗ್ಲಾಸು ಏನೋ ಒಂದು ಇದ್ದೇ ಇರುತ್ತೆ, ಇಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಇದರಲ್ಲೇ ಇಡ್ಲಿ ಮಾಡ್ಕೊಳ್ಳೋಣ ಇವತ್ತು. ಇದು ತುಂಬ ಚೆನ್ನಾಗಿ ಬರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಾರ್ಮಲ್ ಇಡ್ಲಿ ತಿಂದು ಬೇಜಾರಾಗಿರುತ್ತೆ ಮಕ್ಕಳಿಗೆ, ಇದರಲ್ಲಿ ಮಾಡಿಕೊಡಿ, ಡಿಫ್ರೆಂಟ್ ಆಗಿರುತ್ತೆ. ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕಟ್ ಮಾಡಿ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ, ಎಣ್ಣೆ ಹಚ್ಕೊಳ್ಳಿ. ನೋಡಿ, ಈ ಥರ ಬಾಳೆ ಎಲೆ ಹಾಕ್ಕೊಂಡು ಇವಾಗ ನಾವು ಆಡಿಸಿರೋಂಥ ಹಿಟ್ಟು ಹಾಕ್ಕೊಳ್ಳೋಣ. ಇದೇನು ಇಡ್ಲಿ ಹಿಟ್ಟು ಪಾತ್ರೆಯಲ್ಲೇ ಮಾಡಬೇಕನ್ನೋದೇನಿಲ್ಲ. ನಾರ್ಮಲ್ ಪಾತ್ರೆಯಲ್ಲಿ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಸ್ಟೀಮ್ ಹೋಗದೆ ಇರೋ ಥರ ಮುಚ್ಚಲ ಇದ್ದರೆ ಸಾಕು, ನಾವು ಇದನ್ನು ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀವಿ. ಇಡ್ಲಿ ಒಂದು 10 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಒಂದು 10 ನಿಮಿಷ ಅಷ್ಟೇ ಸಾಕು, ನಮ್ಮ ಇಡ್ಲಿ ರೆಡಿ. ತೆಗೆಯೋಣವಾ? ಇಡ್ಲಿ ಏನು ಫ್ಲಫಿಯಾಗಿ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಲ್ಲಿಗೆ ಹೂ ಥರ ಇದೆ, ಏನು ಸಾಫ್ಟ್ ಇದೆ ನೋಡಿ, ಸ್ಪಾಂಜ್ ಥರ ಇದೆ ನೋಡಿ ಹೇಗಿದೆ, ಆ ಸ್ಟ್ರಕ್ಚರ್ ನೋಡಿ, ಆ ಇಡ್ಲಿ ಆ ಬೈಂಡಿಂಗ್ ನೋಡಿ ಹೇಗಿದೆ, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ವಾವ್, ಈ ಇಡ್ಲಿ ನೋಡಿ ಹೇಗೆ ಬಂದಿದೆ, ಈ ಕೇಕ್ ಥರ ಬಂದಿದೆ ನೋಡಿ. ಅದು ಓಪನ್ ಮಾಡೋಣ. ಇದನ್ನು ಸುಮಾರು ಥರ ಹೇಳ್ತಾರೆ, ಚಿಬ್ಲಿ ಇಡ್ಲಿ ಅಂತ ಹೇಳ್ತಾರೆ, ಕೊಟ್ಟೆ ಕಡುಬು ಅಂತ ಹೇಳ್ತಾರೆ, ಹಲಸಿನ ಕಡುಬು ಅಂತ ಹೇಳ್ತಾರೆ, ಆ ಥರ ಒಂದಿದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೇಕ್ ಥರ ಬಂದಿದೆ, ಕಪ್ ಕೇಕ್ ಬಂದಂಗೆ ಬಂದಿದೆ ಅದು. ಎಲ್ಲ ಓಪನ್ ಮಾಡೋಣ, ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳಿಗೆ, ಒಂದು ಡಿಫ್ರೆಂಟಾಗಿ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಮೈ ಗಾಡ್. ತಮಿಳ್ನಾಡು ಸೈಡಲ್ಲಿ ಹೋದಾಗ ಈ ಥರ ಇಡ್ಲಿ ತಿಂದಿರ್ತೀವಿ, ಖುಷ್ಬು ಇಡ್ಲಿ ಅಂತ ಹೇಳ್ತಾರೆ ಅವರು. ಅವರು ಕಸ್ಟರ್ಡ್ ಆಯಿಲ್ ಮಿಕ್ಸ್ ಮಾಡಿರ್ತಾರೆ, ನಾವಿಲ್ಲೇನು ಮಿಕ್ಸ್ ಮಾಡಿಲ್ಲ, ಅದಕ್ಕಿಂತ ಚೆನ್ನಾಗಿ ಬಂದಿದೆ ಇದು. ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಡ್ಲಿ ತಿನ್ನೋ ಸಮಯ, ಓ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ, ಬೆಣ್ಣೆ ಥರ ಇದೆ ನೋಡಿ. ಈ ಥರ ಕುರ್ಮ ಈ ಥರ ಹಾಕ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಿದ್ದೇನೆ ಕುರ್ಮ ಜೊತೇಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೇನು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದು, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಇಡ್ಲಿ ಮೇಲೆ ಈ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ, ಅದ್ರ ಮೇಲೆ ನಮ್ಮ ಕುರ್ಮ ಹಾಕ್ಕೊಳ್ಳೋಣ ಈಗ. ವಾವ್ ನೋಡಿ, ಏನು ಸಾಫ್ಟ್ ಆಗಿದೆ. ಸ
ಸಖತ್ ಬಿಸಿ ಬಿಸಿ ಬಿಸಿಯಾಗಿದೆ. ಆ ಟೇಸ್ಟ್ ಹೇಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಚೆನ್ನಾಗಿದೆ, ಅದನ್ನು ವರ್ಣಿಸೋಕ್ಕಾಗಲ್ಲ. ಕೆಲವು ವಿಷಯಗಳು ಹಾಗೇನೆ, ಎಕ್ಸ್ಪೀರಿಯನ್ಸ್ ಕಾಂಟ್ ಎಕ್ಸ್ಪ್ಲೇನ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ವಿಷಯ ಇದು. ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತದು ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಿಮಗೂ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಖಂಡಿತವಾಗಿಯೂ. ನನಗೆ ತಿಳಿಸಿ ಅದನ್ನು, ನನ್ನ ಒಂದು ಹಾನೆಸ್ಟ್ ಪ್ರಯತ್ನ ನಾನು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಮಾಡ್ಕೊಳ್ಳಿ, ಇದೇ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನಗೆ. ಏನಾದರೂ ಕಮೆಂಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಹೇಳಿ, ನಾವು ಸ್ವಲ್ಪ ತಿದ್ಕೊಳ್ತೀವಿ. ಕಳೆದ ಸಲ ನಾವು ಒಂದು ಇನ್ಸ್ಟೆಂಟ್ ಸಾಂಬಾರ್ ಬಗ್ಗೆ ಹೇಳ್ಕೊಟ್ಟಿದ್ದು, ಈ ಸಲ ಒಂದು ಇನ್ಸ್ಟೆಂಟ್ ಕುರ್ಮ ಬಗ್ಗೆ ಹೇಳ್ಕೊಡ್ತೀವಿ. ನೀವು ಹೈವೇನಲ್ಲಿ ಹೋಗುವಾಗ, ಇನ್ನೆಲ್ಲೋ ಹೋಗುವಾಗ ಹೋಟ್ಲಲ್ಲಿ ತಿಂದಿರ್ತೀರ ಇದು. ಇದನ್ನು ಎಲ್ಲಾದ್ರ ಜೊತೆ ತಿನ್ಬೋದು, ಇಡ್ಲಿನೇ ಅಂತ ಅಲ್ಲ, ದೋಸೆ ಜೊತೇಲಿ ತಿನ್ಬೋದು, ರೈಸ್ ಜೊತೇಲಿ ಕೂಡ ತಿನ್ಬೋದು. ಆ ಇಡ್ಲಿ ಮೇಲೆ ಹೇಗೆ ಕೋಟಿಂಗ್ ಗೊತ್ತಾಗ್ತಾ ಇದೆಯಾ, ಅದು ಇಳಿಬಾರ್ದು, ಸಾಂಬಾರ್ ಥರ ಕೆಳಗಡೆ ಇಳಿಬಾರ್ದು. ಅದಕ್ಕೆ ಇದನ್ನು ಕುರ್ಮ ಅಂತ ಹೇಳೋದು ನಾವು. ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಇದು, ಯಾವ ನಾನ್ ವೆಜ್ಗೂ ಕಡಿಮೆ ಇಲ್ಲ.